ನಾನು ಇವತ್ತು 70 ದೇಶನ ಮತ ಪಡೆದೀನಿ. ನಾನು ಹೇಳ್ತಿರೋದು, ಕೋವಿಡ್ ಬಂದಾಗ ಒಬ್ಬ ನಾಯಕರು ರೇಣುಕಾಚಾರ್ಯ ಒಳ್ಳೆ ಕೆಲಸ ಮಾಡಿದ ಹೇಳಕ್ಕೆ ಬಾಯಲ್ಲಿ ನೀನು ಹುಳ ಬಿದ್ದಿದ್ವ. ಅಂದರೆ ಎಲ್ಲಿ ರೇಣುಕಾಚಾರ್ಯನ ಬೆಳೆಸ್ಬಿಟ್ರೆ ಓವರ್ಟೇಕ್ ಮಾಡ್ಬಿಡ್ತಾರಂತೆ. ರೇ, ಪಕ್ಷದ ಇತಿಮಿತಿ ಒಳ ಚೌಕಟ್ಟಿದೆ, ನನಗೆ ಪಕ್ಷ ತಾಯಿ ಸಮಾನ, ಪಕ್ಷದ ತಾಯಿ ಸಮಾನ ಸ್ಥಾನ ಮಾಡಿಕೊಟ್ಟಿದೆ. ಆದರೆ ಸೌಜನ್ಯಕ್ಕಾದರೂ ಒಂದು ಒಳ್ಳೆ ಮಾತಾಡಲಿಲ್ಲ, ಒಳ್ಳೆ ಮಾತಾಡಲಿಲ್ಲ. ಹಾಗಾಗಿ ಸೋಲಿನಿಂದ ನಾನು ಕಂಗೆಟ್ಟಿಲ್ಲ. ಒಂದು ನಾನು 13ನೇ ತಾರೀಕು ಸೋಲಾಯಿತು, 14ನೇ ತಾರೀಕು ಮಧ್ಯಾಹ್ನ ನಾನು ಸೋತಿ ಅಂತ ಒಬ್ಬ ಯುವಕ ಬೆಳಗುತ್ತಿ ಅವನು ಬೈಕ್ ತಗೊಂಡು ಮರಕೊಡ್ಕೊಂಡು ಡೆತ್ ಆದ. ಅವನಿಗೆ ಹೋಗಿ ಸಾಂತ್ವನ ಹೇಳಿ ಅಲ್ಲಿಂದಲೇ ನನ್ನ ಪ್ರವಾಸ ನಾನು ಶುರು ಮಾಡಿದೆ 14ನೇ ತಾರೀಕಿಂದ. ನಿನ್ನೆನೂ ಹಳ್ಳಿಗಳಿಗೆ ಹೋಗಿ ವಿಸಿಟ್ ಕೊಟ್ಟು ಬಂದೀನಿ. ನಾನು ಜನರ ಮಧ್ಯೆ ನಿರಂತರವಾಗಿರೋನು. ಸೋಲಿಗೆ ಕಾರಣ ನಮ್ಮ ಪಕ್ಷದ ತಪ್ಪು ನಿರ್ಧಾರಗಳು ಮತ್ತು ಸರ್ಕಾರ ಧೋರಣೆಗಳು ಮತ್ತು ಬಿಟ್ಟಿ ಭರವಸೆಗಳು. ನಮ್ಮವರು ಪ್ರಣಾಳಿಕೆ ಅಧ್ಯಕ್ಷನ ಹಿರಿಯರನ್ನು ಮಾಡಬೇಕಾಯ್ತು, ಮಾಡಲಿಲ್ಲ. ಆ ಕಾರಣಕ್ಕೋಸ್ಕರ ಸೋತ್ರು ನಾನು ಕೆಂಗಟ್ಟೆ ನಾನು ಯಾವತ್ತೂ ಕಂಗೆಟ್ಟವನಲ್ಲ. ಆತ್ಮಸ್ಥೈರ್ಯ ನುಗ್ತಾಕ್ತಿದ್ದವನು ಕಾರ್ಯಕರ್ತರ ಮುಖಂಡರಿಗೆ ಆತ್ಮಸ್ಥೈರ್ಯ ಹೆಚ್ಚು ಮಾಡ್ತಿದ್ದೀನಿ, ಓಡಾಟ ಮಾಡ್ತೀನಿ, ಹೋರಾಟ ಮಾಡ್ತೀನಿ. ಹಾಗಾಗಿ ತಪ್ಪು ನಿರ್ಧಾರಗಳನ್ನು ಸೋತಿದ್ವಿ, ಬಿ ಜೆ ಪಿ ಸೋಲ್ತಿ ಇಡೀ ರಾಜ್ಯದಲ್ಲಿ. ಬಹುಶಃ ನಾಳೆ ರೇಣುಕಾಚಾರ್ಯ ಭಾಳ ಮಾತಾಡಿ ನೋಡಿ ಕೊಳ್ಳಿ ಸಂತೋಷ. ನಾನೇನು ಆಯ್ತು, ಇನ್ನೊಂದು ಮಾತಾಡ್ತೀನಿ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ 3 ಜನ ಉಪಮುಖ್ಯಮಂತ್ರಿಗಳ ಅವಶ್ಯಕತೆ ಇತ್ತಾ? ಯಡಿಯೂರಪ್ಪನ ಕೈ ಕಾಲು ಕಟ್ಟಿದ್ರಲ್ಲ ಅಂದರೆ ಯಡಿಯೂರಪ್ಪನ ಸ್ವತಂತ್ರ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಇವ್ರ ನಡವಳಿಕೆಗಳು, 3 ಜನ ಉಪಮುಖ್ಯಮಂತ್ರಿಗಳು, ಅಶ್ವಥ್ ನಾರಾಯಣ ಅವರು ಬೆಂಗಳೂರು ನಗರದಲ್ಲಿದ್ದಾರೆ, ಗ್ರಾಮೀಣ ಪರಿಸರ. ನಾನು ನಮ್ಮ ಸ್ನೇಹಿತರು ಅಶ್ವಥ್ ನಾರಾಯಣ ಒಳ್ಳೆ ಸ್ನೇಹಿತರು, ಅವರು ಶಿಕ್ಷಣ ಇಲಾಖೆಯಲ್ಲಿ ನನ್ನ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಿಕೊಡಿದ್ರೆ ಗೌರವ ಇದೆ. ನಿಮ್ಮ ಭಾವನೆಗಳು ಅರ್ಥ ಆಗುತ್ತೆ, ವೇದಿಕೆಯಲ್ಲಿ ಮಾತಾಡಬೇಕು ನಿಜ, ಆದರೆ ಗ್ರಾಮೀಣ ಪರಿಸರದಲ್ಲಿ ಕಾರ್ಯಕರ್ತರು ಇವತ್ತು ನೋವು ಇದೆಯಲ್ಲ, ಆ ನೋವನ್ನು ಫಿಲ್ ಮಾಡೋಕ್ಕಾಗತ್ತೆ ಇವತ್ತು. ಯಾರು ನಾನು ಮೋದಿಯವ್ರನ್ನ ಅಮಿತ್ ಶಾ ನಡ್ಡಾ ಅವ್ರು ಟೀಕೆ ಮಾಡಲ್ಲ, ಕೆಲವು ಹೋದರೆ ಈ ದೇಶ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ಬೇಕು, ಅದಕ್ಕೋಸ್ಕರ ಎಲ್ಲ ರೀತಿ ತ್ಯಾಗ ಸಿದ್ಧವಾಗಿದ್ದೀನಿ ನಾನು. ಸರ್, ಸಮಯ ಬಂದಾಗ ಹೇಳ್ತೀನಿ. ಯಡಿಯೂರಪ್ಪನ ನಡೆಸ್ಕೊಂಡಂತ ರೀತಿ ಯಾರು ನೋ ಅಡ್ಜಸ್ಟ್ಮೆಂಟ್, ನನಗೆ ಇಲ್ಲೇ ಒಳ ಒಪ್ಪಂದ ಇಲ್ಲ.